ಈಗಾಗಲೇ ನಮಗೆ ನಿಮಗೆಲ್ಲ ಗೊತ್ತಿದೆ, ಇದು ಒಂದೇನಪ್ಪ ಆಗಿದೆ ಅಂದರೆ ಒಂದು ಒಬ್ಬ ಮನುಷ್ಯನಿಗೆ 100 ವರ್ಷ ಬದುಕ್ತಾನೆ ಅಂತ ಹೇಳ್ತಿದ್ರು. ಈಗ 50 ವರ್ಷದ ಮೇಲೆ ಬದುಕಿದರೆ ಅದು 50 ವರ್ಷ ಬದುಕಿದ್ನಲ್ಲಪ್ಪ ಅನ್ನೋ ಪರಿಸ್ಥಿತಿ ಇದೆ. ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ ಏನೆಂದರೆ, ಇದಕ್ಕೆ ಕರ್ನಾಟಕದಲ್ಲಿ 1996 ಬಿ ಎಸ್ ಪಿ ಡಿ ಎಸ್ ಎಸ್ ಒಟ್ಟಿಗಿದ್ದಾಗ ಪ್ರೊಫೆಸರ್ ಕೃಷ್ಣಪ್ಪನವರು ಸ್ಟಾರ್ಟ್ ಮಾಡಿದಾಗ ನಾವೆಲ್ಲ ಒಟ್ಟೊಟ್ಟಿಗೆ ಮಾಡ್ಕೊಂಡ್ವಿ ಗೋಪಿನಾಥ್ ಹೇಳ್ದಂಗೆ. ಅದಾದಮೇಲೆ ಮಾದಿಗ ದಂಡೋರ, MRHS, ಮೀಸಲು ಹೋರಾಟಗಳು, ಮತ್ತು ದಲಿತ ಸಂಘರ್ಷ ಸಮಿತಿಗಳು, ಸಾಮಾಜಿಕ ಸಂಘಟನೆಗಳು ಎಲ್ಲರೂ ಕೂಡ ಮಾಡೋಕ್ಕೆ ಬಂದರು. ಮತ್ತು ಅದಕ್ಕೆ ವಿರೋಧಾದ್ಯಂಥ ಸಮಯದಲ್ಲಿ ಕೂಡ ಬೇರೆ ಬೇರೆ ಸಮುದಾಯದವರು ಕೂಡ ಒಟ್ಟಿಗೆ ಮಾಡ್ತಕ್ಕಂಥ ಸಂದರ್ಭಗಳು ಬಂತು. ಆಮೇಲೆ ಒಂದು ಎಕ್ಸಾಮ್ ಮುಂದೆ ಹೋಗಿ ಕೆಲವು ಸ್ವಾಮೀಜಿಗಳಿಗೆ ಅವ್ರಿಗೆ ಸರಿಯಾದ ಮಾಹಿತಿ ಇತ್ತೋ ಇಲ್ದಿರೋನೋ, 99 ಜಾತಿನಲ್ಲಿ 101 ಕಡೆ ಇದೆ, ಒಂದು ಜಾತಿ ಮಾತ್ರ ಇದು ಕೂಡ ಕೊಟ್ಟಿರೋದು, ಇದು ಭಾಳ ಅಪರಾಧನೇ ಅಂತಕ್ಕಂಥದ್ದು ಹೊರಟಿದ್ರು. ಬಟ್ ಅವ್ರಿಗೆ ಅಷ್ಟೊಂದು ಮಾಹಿತಿ ಇರೋಂಗಿಲ್ಲ, ಯಾಕೆಂದರೆ ಸದಸ್ಯವಾಗಿ ಆಗೋದ ಪ್ರಕಾರನೇ, ವರದಿ ಪ್ರಕಾರನೇ ಮಾದಿಗೆ ಮತ್ತು ಮಾದಿಗೆ ಉಪಜಾತಿ 49 ಇದೆ, ಒಲಿಯ ಮತ್ತು ಉಪಜಾತಿ 29 ಇದೆ, ಲಂಬಾಣಿ ಬೋವಿ ಮತ್ತು ಈ ಉಪಜಾತಿಗಳು 15 ಇದೆ. ಅದೇ ಥರ ಈ ಏನಿವತ್ತು ಇವರಿದ್ದಾರೆ ಏನು ಅಲೆಮಾರಿಗಳು, ಅದು 1-2 ಇದೆ. ಇವೆಲ್ಲ ಒಳಗೊಂಡಂಗೆ 101 ಜಾತಿಗಳಿದೆ. ST ಬಂದು 50 ಜಾತಿಗಳಿದೆ. ಹಾಗಾಗಿ ಇವತ್ತು ಭಾಳಷ್ಟು ಜನಕ್ಕೆ ಏನಪ್ಪ ಅಂದರೆ, ಅಯ್ಯೋ ಪಾಪ, ಅಯ್ಯೋ ಇವ್ರಿಗೆ ಅನ್ಯಾಯ ಆಗ್ಬಿಟ್ಟಿದೆ, ಅಯ್ಯೋ ಇವ್ರಿಗೋಸ್ಕರ ಸಪೋರ್ಟ್ ಮಾಡ್ಬೇಕಂತಕ್ಕಂಥ ಭಾವನೆ ಕೂಡ ಇರ್ತಕ್ಕಂಥ ಜನರು ಭಾಳ ಹಿಂದೆ ಇದ್ದರು. ಅದೀಗ ಕಾಣ್ತಾ ಇಲ್ಲ. ಬಟ್ ನಾವು ಏನಪ್ಪ ಅಂತಕ್ಕಂಥ ವಿಚಾರ ಸಿದ್ದರಾಮಯ್ಯನಿಗೆ ಪ್ರಶ್ನೆ ಮಾಡೋದು, ಈಗ ಹಿಂದೆ ದಳದವ್ರು ಮ್ಯಾನಿಫೆಸ್ಟೋಲ್ಲಿ ಹಾಕಿದ್ರು 2 ಸಾರಿ ಅಧಿಕಾರ ಇದ್ದಾಗ ಅವ್ರು ಮಾಡಲಿಲ್ಲ, BJP ಹಾಕಿದ್ರು ಮಾಡಲಿಲ್ಲ, 2 ಸಾರಿ ಓಟ್ ತಗೊಂಡ್ರು. ಈ ಸಾಮಾಜಿಕ ನ್ಯಾಯದ ಬಗ್ಗೆ, ಆಯುಧಗಳ ಬಗ್ಗೆ ಭಾಳಷ್ಟು ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ, ನೀವು ನಿಮ್ಮ ಕ್ಯಾಬಿನೆಟ್ ಅವರು ಚುನಾವಣೆಗೆ ಮುಂದೆ ನೀವು ಘೋಷಣೆ ಮಾಡಿದ್ರಿ, ಚಿತ್ರದುರ್ಗದಲ್ಲಿ ಘೋಷಣೆ ಮಾಡಿ ನಾವು ಫಸ್ಟ್ ಕ್ಯಾಬಿನೆಟ್ಟಲ್ಲೇ ಇದನ್ನು ತಗೊಂತೀವಿ ಮತ್ತು ಸೆಷನ್ ತೆತ್ತೀವಿ ಮತ್ತು ಪಾಸ್ ಮಾಡಿ ಸೆಂಟ್ರಲ್ ಕಳಿಸ್ತೀವಿ ಅಂತೇಳಿ ಹೇಳಿದ್ರಿ. ಅದೇನು ಆ ಕೆಲಸ ಆಗಲಿಲ್ಲ. ಅದೇ ಥರ BJP ಕೂಡ ಒರ್ಸ್ಕೊಂಡು ಸಾರಿ ಈ ಥರದ ವಿಚಾರಗಳೇನೋ ನಿಮ್ಮ ರಾಜ್ಯದಲ್ಲಿ ಇದೆಯಾ ಅಂತ ಸೆಂಟ್ರಲಿಂದ ಒಂದು ಲೆಟರ್ ಬರೀತಾ ಇರ್ತಾರೆ. ಆ ಥರ ಲೆಟ್ರಲ್ಲಿ ಬಂದಾಗ ಅದನ್ನು ನೋಡ್ಕೊಂಡು BJP ನಾವು ಮಾಡೇ ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಕೆಲವರು ಅದನ್ನು ಜೆರಾಕ್ಸ್ ಮಾಡಿ ಹಂಚ್ಕೊಂಡು ಅದನ್ನು ಯಾಮಾರಿಸ್ತಕ್ಕಂಥ ಕೆಲಸಗಳನ್ನು ಮಾಡಿದರು. ಹಾಗಾಗಿ ಇವತ್ತು BJP ಮಾಡಿಲ್ಲ, ಕಾಂಗ್ರೆಸ್ಸು ಮಾಡಿಲ್ಲ, ದಳನೂ ಮಾಡಿಲ್ಲ. ಇವತ್ತು ಮಾಡಿರೋದು ಯಾವುದಪ್ಪ ಅಂದರೆ ಸುಪ್ರೀಂ ಕೋರ್ಟು. ಈ ಸುಪ್ರೀಂ ಕೋರ್ಟಿಂದ ಆಗಿದ್ದು ಯಾವಾಗಾಯಿತು, 1 ತಾರೀಕಿದು ಜಡ್ಜ್ಮೆಂಟ್ ಆಯಿತು. ಈಗ ಇದು 16 ಆದರೂ ಕೂಡ ನೀವು ಯಾಕೆ ಮೀನಮೇಷವನ್ನು ಎಣಿಸ್ತಾ ಇದ್ದೀರಾ? ಹಂಗಾರೆ ನಿಮ್ಮ ಮನಸ್ಸಲ್ಲಿ ಏನಿದೆ? ಇವತ್ತು ನನ್ನ ಪ್ರಕಾರ, ನಾನು ಅಬ್ಸರ್ವ್ ಮಾಡಿದ ಪ್ರಕಾರ, ಇವತ್ತು ಏನು ಎಲ್ಲಿಯೂ ಕೂಡ ಒಲೆ ಸಮುದಾಯದವರು ವಿರೋಧ ಮಾಡ್ತಾ ಇಲ್ಲ. ಅದೇ ಥರ ಲಂಬಾಣಿ ಬೋವಿಗಳು ಸ್ವಾಮೀಜಿಗಳು ಮಾಡ್ತಾ ಇಲ್ಲ, ಲೀಡರ್ಗಳು ಮಾಡ್ತಾ ಇಲ್ಲ. ಹಾಗಾಗಿ ಹಿಂಗಿರೋವಾಗ ಪ್ರಾಬ್ಲಮ್ ಏನು ನಿಮಗೆ ಅಂತ, ಅಥವಾ ನಿಮಗೆ ಮಾಡೋಕ್ಕೆ ಮನಸ್ಸಿಲ್ವಾ ಅಂತ. ಹಾಗಾಗಿ ಇವತ್ತು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಚಿಂತನೆಯನ್ನು ಮಾಡಬೇಕಾಗಿದೆ. ಹೋರಾಟ ಹೋರಾಟ ಎಲ್ಲಿವರೆಗೂ ಹೋರಾಟ? ಸಾಯೋವರೆಗೂ ಹೋರಾಟನ? ಸಾಯೋವರೆಗೂ ನೀವು ಕುಸ್ತಿ ಅಭ್ಯಾಸ ಮಾಡಿದ್ರೆ ಕುಸ್ತಿ ಮಾಡೋದು ಯಾವಾಗ ಅಂತ ಪ್ರಶ್ನೆ ಬರ್ತದೆ. ಅದರಿಂದ ಅದರೂ ಕೂಡ ಚಿಂತೆ ಮಾಡಬೇಕಾಗಿದೆ. ನಮ್ಮದು ಕೂಡ ಏನು ಭಾಳ ಭಾಳ ದೊಡ್ಡ ಸಪೋರ್ಟ್ ಆಯಿತು ಇದಕ್ಕಂತ ತಿಳ್ಕೊಳಲ್ಲ. ನಾವು ಅನ್ಕೊಂಡು 30-35 ವರ್ಷದಿಂದ ಮಾಡ್ತಾನೆ ಇದ್ದೀವಿ. 30 ವರ್ಷದಿಂದ ಕರ್ನಾಟಕ, ಆಂಧ್ರ ಪ್ರದೇಶದಲ್ಲಿ ಸುಮಾರು ಅಲ್ಲಿ 50-60 ಜನ ಸತ್ತಿದ್ದಾರೆ. ಕರ್ನಾಟಕದಲ್ಲಿ ಹೋರಾಟಕ್ಕೆ ಬಂದ ಜನ ಆಕ್ಸಿಡೆಂಟ್ ಆಗಿ ಸುಮಾರು 12-13 ಜನ ಕೂಡ ಸತ್ತೋಗಿದ್ದಾರೆ. ಇಷ್ಟೆಲ್ಲ ಆಗಿ ಕೂಡ ಇವಾಗ ಜಡ್ಜ್ಮೆಂಟ್ ಆದಮೇಲೂ ಕೂಡ ನಮ್ಮಲ್ಲಿದ್ದಂಥದ್ದು ಏನಪ್ಪ ಅಂದರೆ, ಏನಿವತ್ತು ಬಹುಜನ ಸಮಾಜ ಪಾರ್ಟಿನ ಈ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರಲ್ಲಿ 4-5 ಜನದಲ್ಲಿ ನಾನು ಒಬ್ಬ. ನಾವು ಸತಾಯಗತಾಯ ಆ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಬಂದವ್ರು, ತನು ಮನ ಧನ ಎಲ್ಲ. ಯಾವತ್ತೂ ಕೂಡ ನಮ್ಗೆ ಸೆಂಟ್ರಲಿಂದ ಒಂದು ಜೆಂಡಾ ಕೊಟ್ಟಿಲ್ಲ, 10 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ವರ್ಷಕ್ಕೊಂದು 50 ಲಕ್ಷ ರೂಪಾಯಿ ನಾವೇ ಕೊಡಬೇಕು ಮೆಂಬರ್ಶಿಪ್ ಡ್ರೈವ್ ಮಾಡಿ ಪಕ್ಷ ನಡೆಸೋಕ್ಕಿಂತ. ಬರ್ತ್ಡೇ ಅನ್ನೋದು ಹೆಸರಲ್ಲಿ ಒಂದು 50 ಲಕ್ಷ ನಾವೇ ಚಂದ ಕಲೆಕ್ಟ್ ಮಾಡಿಕೊಡ್ಬೇಕು. ಇಷ್ಟು ಹೊತ್ತು ಮಾಡ್ಕೊಂಬಂದು ಜನ ಯಾವಾಗ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಮಾಯಾವತಿಜಿ ಅವರು 1 ತಾರೀಕಿಂದಲೇ ಎಗರಿಸ್ ಮಾಡೋಕ್ಕೆ ಶುರು ಮಾಡಿದ್ರು ಗೋಪಿನಾಥ್ ಅವ್ರು ಹೇಳ್ದಂಗೆ, ನಾವು 8 ತಾರೀಕು ಸದಾಶಿವ ವರದಿಯನ್ನು ಸಿದ್ದರಾಮಯ್ಯನ ಕ್ಯಾಬಿನೆಟನ್ನು ಉಪಸಮಿತಿ ವರದಿ ಆದಮೇಲೆ ಇದು BJP ಮಾಡಿದಂಥ ಬೊಮ್ಮಾಯಿ ಸರ್ಕಾರದ ವರದಿಯನ್ನು ಮತ್ತು ಆಂಧ್ರ ಪ್ರದೇಶ ತಂಡ ಮತ್ತು ಪಂಜಾಬ್ ಮತ್ತು ಹರಿಯಾಣವನ್ನು ಒಳಗೊಂಡಂಗೆ ನಾವೆಲ್ಲವನ್ನು ತಗೊಂಡು ಅದನ್ನೆಲ್ಲ ಡ್ರಾಫ್ಟ್ ಮಾಡಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟಿಗೆ ನಾವು ಕಳಿಸ್ಕೊಟ್ವಿ. ಗೋಪಿನಾಥ್ ಅವರು ಹೇಳ್ದಂಗೆ ಅದು ಓದ್ಕೊಂಡು ಅವ್ರಿಗೆ ಅರ್ಥ ಆಗಿದೆ ಇಲ್ಲೋ
ಅದನ್ನು ಹೋಗಿ ಮನವರಿಕೆ ಮಾಡಿಕೊಡ್ಬೇಕಂತ ನಾವು 27ಕ್ಕೆ ಟೈಮ್ ಕೊಟ್ಟಿದ್ರು ಓದ್ವಿ. ಆ ಮನವರಿಕೆ ಮಾಡಿಕೊಡೋಕೆ ಅವ್ರಿಗೆ ಆಗಲಿಲ್ಲ. ನಾವು ಆ ಕಾರಣಕ್ಕೋಸ್ಕರ ನಮ್ಮದು ಜವಾಬ್ದಾರಿ ಇದೆ ಅಂತೇಳಿ ನಾವೇ ತಿಳ್ಕೊಂಡು ಅದನ್ನು ನ್ಯಾಷನಲ್ ಪಾರ್ಟಿ ಆಗಿದ್ದರೂ ಕೂಡ ನಾನು 2ನೇ ಟೈಮು ಪ್ರೆಸಿಡೆಂಟ್ ಆಗಿದ್ದು, ನಾನು 4ನೇ ಟೈಮು ಪಾರ್ಲಿಮೆಂಟು ಅಸೆಂಬ್ಲಿಗೆಲ್ಲ ಎಲೆಕ್ಷನ್ ನಿಂತು ಒಂದಷ್ಟು ಸಾಕಷ್ಟು ಓಟ್ಗಳು ಕೂಡ ತಗೊಂಡಿದ್ದೀವಿ ನಾವೆಲ್ಲ. ಹಾಗಾಗಿ ನಾವು ಹೇಳಿಬಿಟ್ಟು ಹೋಗಿದ್ವಿ, ನಮ್ಮ ಎಲ್ಲ ಜಿಲ್ಲಾದಿಂದ ಒತ್ತಾಯ ಬಂದಿತ್ತು ಈ ಥರ ವಿರೋಧ ಮಾಡೋ ಸರಿ ಇಲ್ಲ, ನೀವು ಅಕ್ಕೋರಿಗೆ ಹೇಳಿ ಅಂತ 25ನೇ ತಾರೀಕು ಮೀಟಿಂಗ್ ಮಾಡಿದ್ವಿ ಆಗಸ್ಟು. ಆಮೇಲೆ ಅವ್ರ ಪ್ರಕಾರ ಹೋಗಿ ಬಂದ್ವಿ. ಅವ್ರು ಒಪ್ಪಲ್ಲ ಅಂತ ಗೊತ್ತಾಗಕ್ಕೆ ಅವ್ರು ಒಪ್ಪಕ್ಕೆ ಮನಸ್ಸಿಲ್ಲ. ಯಾಕೆ ಒಪ್ಪಕ್ಕೆ ಮನಸ್ಸಿಲ್ಲ ಅಂದರೆ, ಉತ್ತರ ಭಾರತದ ಚಮ್ಮಾರರು 80% ಮೀಸಲಾತಿನ ಅವ್ರು ಹೊಡೆದ್ಬಿಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಜಾತಿಗೆ ಸಿಕ್ಕೋದು ಅವ್ರಿಗೆ ಇಷ್ಟ ಇಲ್ಲವೋ ಮತ್ತೊಂದಿಲ್ಲೋ ಗೊತ್ತಿಲ್ಲ. ನಾವು ಹೇಳಿದ್ವಿ ಸೌತೆ ಬೇರೆ, ನಾರ್ತೆ ಬೇರೆ, ನಾರ್ತಿನ ಪರಿಸ್ಥಿತಿ ಬೇರೆ, ಸೌತಿನ ಪರಿಸ್ಥಿತಿ ಬೇರೆ. ಇಲ್ಲಿನ ಆಗುಹೋಗುಗಳು, ಇಲ್ಲಿನ ವಾತಾವರಣ, ಇಲ್ಲಿನ ಜನಸಂಖ್ಯೆಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ. ನೀವು ಬೇಕಾದ್ರೆ ಉತ್ತರ ಭಾರತದನ್ನ ಬೇಡ ಅಂತೇಳಿ, ದಕ್ಷಿಣ ಭಾರತದನ್ನ ಮಾಡಿ ಅಂತೇಳಿ, ಅದರಿಂದ ಪ್ರಾಬ್ಲಮ್ ಬರಲ್ಲ ಅಂದಾಗ ಅವ್ರು ಮಾಡಲ್ಲ ಅಂತ ಗೊತ್ತಾಗಿದ್ದರಿಂದ ಮತ್ತೆ ನಾವು ವಾಪಸ್ ಬಂದು ತಿರ್ಗಾ ಮೀಟಿಂಗ್ ಕರೆದು ನಾವು 10 ಜನ ಒಂದೇ ದಿನ ರಾಜೀನಾಮೆ ಕೊಟ್ವಿ. ಗೋಪಿನಾಥ್ ಅವರು ತಮಿಳ್ನಾಡು ಕರ್ನಾಟಕ ಇನ್ಚಾರ್ಜ್ ಇದ್ರು ಎರಡು ಕಡೆ, ನಾನು ಪ್ರೆಸಿಡೆಂಟ್ ಇದ್ದೆ, ನಮ್ಮ ಆರ್ಮನೇಪುರ ಜನರಲ್ ಸೆಕ್ರೆಟರಿ ಇದ್ದರು, ನಮ್ಮ ಗುರುಮೂರ್ತಿ ಅಂತ ಜನರಲ್ ಸೆಕ್ರೆಟರಿ, ವಾಸಿಂತರು 10 ಜನ ಫಸ್ಟ್ ಕೊಟ್ವಿ. ಆಮೇಲೆ ಆಸ್ಕ್ ಹೋದ್ವಿ ಆಫೀಸ್ಗೆ ಹೋದಾಗ 3 ಡಿಸ್ಟ್ರಿಕ್ಟ್ ಜನಗಳಿದ್ದರು, ಅವರಿಗೆಲ್ಲ ಮನವರಿಕೆ ಮಾಡಿದ್ಮೇಲೆ ಅವ್ರು 25 ಜಿಲ್ಲಾ ಪ್ರೆಸಿಡೆಂಟ್ಗಳು ಅಲ್ಲೇ ರಾಜೀನಾಮೆನೂ ಕೊಟ್ವಿ. ಯಾವ ಕಾರಣಕ್ಕಪ್ಪ ಅಂದರೆ, ಈ ಒಳಮೀಸಲಾತಿಗೆ ವಿರೋಧ ಮಾಡಿದ್ರಂಥ ಒಂದೇ ಕಾರಣಕ್ಕೋಸ್ಕರ ಅದನ್ನು ನಾವು ಮಾಡಿದ್ವಿ, ಅದು ನಮ್ಮ ಕರ್ತವ್ಯ ಅಂತ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇವತ್ತು ನಾವುಗಳು ಮಾಡಬೇಕಾದ ಏನಂದರೆ, ತಿನ್ನ ತಿರ್ಗಾ ಈ ಸರ್ಕಾರದ ಹತ್ರ ಅಯ್ಯೋ ಪಾಪ ಸ್ವಾಮಿ ಬುದ್ಧಿಗಳು ಅನ್ನೋ ಕಥೆಗಳನ್ನು ಬಿಟ್ಟುಬಿಟ್ಟು ನಾವು ತಿರ್ಗಾ ಒಂದು ಫ್ರೀಡಮ್ ಪಾರ್ಕು ಇನ್ನೊಂದು ಪಾರ್ಕಲ್ಲಿ ಕೂತ್ಕೊಂಡು ಸಮಯ ದುಡ್ಡು ಈ ವಯಸ್ಸೆಲ್ಲ ಎಷ್ಟು ಮಾಡ್ಕೊಳ್ಳೋದಕ್ಕಿಂತ, ಇದೇನು ಓಟೇನು ಬರೀ ಎಸ್ ಸಿಗಳೇ ತಗೊಳಲ್ಲ, ನಿಮ್ಮ ಓಟ್ಗಳನ್ನು ಅಲ್ಲಿ ಎಸ್ ಸಿ ಇರಲಿ, ಎಸ್ ಟಿ ಇರಲಿ, ಓ ಬಿ ಸಿ ಇರಲಿ, ಮೈನಾರಿಟಿ ಇರಲಿ, ಒಕ್ಕಲಿಗರಿರಲಿ, ಲಿಂಗಾಯತರಿರಲಿ, ರೆಡ್ಡಿ ಇರಲಿ, ನಾಯ್ಡು ಇರಲಿ, ಬ್ರಾಹ್ಮಣರಿರಲಿ, ಎಲ್ಲ ಕಡೆ ಓಟನ್ನು ತಗೊಂತಾರೆ. ನೆಕ್ಸ್ಟು ನೀವೇನಾದರೂ ಕಾರ್ಯಕ್ರಮ ಮಾಡ್ಕೊಳ್ಳೋದಾದರೆ ಎಲ್ಲ ಮಂತ್ರಿಗಳ ಮನೆ ಹತ್ರ, ಎಮ್ ಎಲ್ ಎ ಮನೆಗಳ ಹತ್ರ ಆ ಕ್ಷೇತ್ರದಲ್ಲಿ ಇಟ್ಕೊಬೇಕು ಅವ್ರನ್ನ. ಅವ್ರಿಗೆ ಕರೆಕ್ಟಾಗಿ ಕುತ್ತಿಗೆ ಹಿಡ್ಕೊಂಡ್ರೆ, ಬಟ್ಟೆ ಹಿಡ್ಕೊಂಡ್ರೆ ಅವ್ರಿಗೆ ಕರೆಕ್ಟಾಗಿ ದನಿ ಹೊರಗಡೆ ಬರ್ತದೆ. ಇವಾಗ ಏನು ತಿಳ್ಕೊಂಡವ್ರಪ್ಪ ಅಂದರೆ, ಏ ಬಿಡಪ್ಪ ಅದು ಅವ್ರ ಸಮಸ್ಯೆ, ಅವ್ರು ಏನೇ ಮಾಡ್ಕೊಂಡು ಹೋಗಲಿ, ನಮ್ಗಿದಕ್ಕೇನು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು. ನಾವು ಹೇಳಬೇಕು ಬಡ್ಡಿ ಮಾಡ್ಕೊಂಡ್ರೆ, ನೀವು ನಮ್ಮ ಓಟ್ ಕೊಟ್ಟಿರಿಂದ ನೀವು ಎಮ್ ಎಲ್ ಎ ಆಗಿದ್ದೀರಾ, ನೀವು ಎಂ ಪಿಗಳಾಗಿದ್ದೀರಾ, ನೀವು ಮಿನಿಸ್ಟರ್ಗಳಾಗಿದ್ದೀರಾ, ನಿಮ್ಮನ್ನ ಮನೆಯಿಂದ ಹೊರಗಡೆ ಹೋಗೋಕ್ಕೆ ನಾವು ಬಿಡಲ್ಲ ಅಂತಕ್ಕಂಥ ಮಾತನ್ನು ಗಟ್ಟಿ ದನಿಯಿಂದ ನಾವು ಹೇಳಬೇಕಾಗ್ತದೆ. ಅದು ಹೇಳಿಲ್ಲ ಅಂದರೆ ಈ ತಿಪ್ಪೇಸಾರ್ ಸತ್ಯಾಯ ಮಾಡ್ಕೊಂಡು ಸಿದ್ದರಾಮಯ್ಯನವರು ನಾನು ಮಾತು ಕೊಟ್ಟಿದ್ದೆಲ್ಲ ಮಾಡಿದ್ದೀನಿ ಅಂತಾರೆ, ನಾವು ಕೊಟ್ಟ ಮಾತನ್ನು ಒಂದು ಹೊರಗಡೆ ತಗೊಂಡಿಲ್ಲ ಅಂತಾರೆ, ಯಾವುದು ನಿಲ್ಲಿಸಿಲ್ಲ ಅಂತಾರೆ, ಕೊಟ್ಟ ಮಾತಿಗೆ ನಾವು ತಪ್ಪಲ್ಲ ಅಂತಾರೆ. ಇದು ಮಾತಿಗೆ ತಪ್ಪಿದ್ದಲ್ವಾ? ಎಷ್ಟು ನಾಲ್ಗೆ ಇದೆ ನಿಮಗೆ, ನಿನಗೆ, ಡಿ ಕೆ ಶಿವಕುಮಾರ್ಗೆ, ನಿಮ್ಮ ಕ್ಯಾಬಿನೆಟ್ಗೆ, ನಿಮ್ಮ ಸಹೋದ್ಯೋಗಿಗಳಿಗೆ? ಒಂದು ನಾಲ್ಗೆನ ಎರಡ ಮೂರ ನಾಲ್ಕು ಅಂತಕ್ಕಂಥ ಮಾತನ್ನು ನಾವು ಸರಿಯಾಗಿ ಕೇಳಬೇಕಾಗಿದೆ. ಅವಾಗ ಮೋಹನ್ ರಾಜ್ ಹೇಳಿದರು ಇವತ್ತು 13ರಲ್ಲಿ ಮಾಡಿದಂಥ ಎಸ್ ಸಿ ಎಸ್ ಟಿ ಕಾಯ್ದೆ ಏನಿದೆ, ಎಸ್ ಟಿ ಬಿಟ್ಟು ಎಸ್ ಬಿದು, ಅದರಲ್ಲಿ ಸಿದ್ದರಾಮಯ್ಯ ಕಾನೂನು ಮಾಡಿದ್ರು, ಯಾರು ಕೂಡ 10 ರೂಪಾಯಿ ಮಿಸ್ಯೂಸ್ ಮಾಡಬಾರ್ದು, ಮಾಡಿದ್ರೆ ಅದನ್ನ ಜೈಲ್ ಹಾಕ್ಬೇಕು 6 ತಿಂಗಳು ಅಂತ. ಅದೇ ಸಿದ್ದರಾಮಯ್ಯ 70 ಆ್ಯಕ್ಟ್ ಮಾಡಿ ಸರ್ವಾಧಿಕಾರ ಮತ್ತು ಅವರಿಗೆ ತಗೊಂಡು 70 ಆ್ಯಕ್ಟಲ್ಲಿ 5 ವರ್ಷದಲ್ಲಿ 50,000 ಕೋಟಿ ದುಡ್ಡನ್ನು ಡ್ಯಾಮ್ ಕಟ್ಟಕ್ಕೆ, ಹೈಯರ್ ಎಜುಕೇಷನ್ಗೆ, ಇದು ಮೆಟ್ರೋಗೆ, ಮತ್ತು ಶ್ರೀಮಂತರ ಒಂದು ಗ್ರಾನೈಟ್ ಹಾಕಕ್ಕೆ ಇದಕ್ಕೆ ಬಳಸಿದ್ದಾರೆ. ಆಮೇಲೆ ಈ ಕುಮಾರಸ್ವಾಮಿ 1 ವರ್ಷದಲ್ಲಿ 10,000 ಕೋಟಿ ಬಳಸಿದ್ದಾರೆ. ಅದಾದಮೇಲೆ BJP 4 ವರ್ಷದಲ್ಲಿ 40,000 ಕೋಟಿಯನ್ನು ಬಳಸಿದ್ದಾರೆ. ಟೋಟಲ್ ಇವರು 1,00,000 ಕೋಟಿ ದುಡ್ಡನ್ನು ಎಸ್ ಸಿ ಎಸ್ ಟಿ ದುಡ್ಡುಗಳನ್ನ ಬೇರೆ ಬಾಂಬ್ಗೆ ಬಳಸಿದ್ದೀರಾ ನೀವು? ನಿಮಗೇನು ನೈತಿಕತೆ ಇದೆ? ನಿಮಗೇನು ಮಾನ ಮರ್ಯಾದೆ ಇದೆಯಾ ಅಂತೇಳಿ. ನಾನೇನು ದೂರದಲ್ಲಿ ಮಾತಾಡ್ತಲ್ಲ ಸಿದ್ದರಾಮಯ್ಯ, ನನಗೆ ಕೂಡ ಪರ್ಸ್ನಲಾಗಿ ಗೊತ್ತಿರೋ ಮನುಷ್ಯನೇ, ಅರ್ಥ ಆಯ್ತಾರ? ಆದರೆ ಮಾತುಗಳು ನಡತೆಗೆ ಸರಿ ಇರಬೇಕಲ್ಲ. ಇವತ್ತು ಯಾರು ವಿರೋಧ ಮಾಡ್ತಾ ಇಲ್ವಲ್ಲ, ಯಾಕೆ ನೀವು ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಕೇಳಬೇಕು. ಆಯ್ತರಪ್ಪ, ಇಷ್ಟು ದಿನ ನೀವು ಕರಿಗೆ ಮೇಲೆ ಹೇಳ್ತಿದ್ರಿ, ಪರಮೇಶ್ವರ ಮೇಲೆ ಹೇಳ್ತಿದ್ರಿ, ಅಥವಾ ಇವರು ಯಾರೋ ಇವರು ಮಹದೇವಪುರ ಮೇಲೆ ಹೇಳ್ತಿದ್ರಿ, ಆಮೇಲೆ ಬೋವಿ ಲಂಬಾಣಿ ಮೇಲೆ ಹೇಳ್ತಿದ್ರಿ, ಕೊರ್ಸಾಕೋರ್ ಮೇಲೆ ಹೇಳ್ತಿದ್ರಿ, ಇದುವರೆಗೂ ಅವ್ರು ಯಾರು ಕೂಡ ಬೇಡಪ್ಪ ಇದು ಅಂತ ಹೇಳಿಲ್ಲ. ಆಮೇಲೆ ಸುಪ್ರೀಂ ಕೋರ್ಟನ್ನ ಆರ್ಡ್ರನ್ನು ಕೂಡ ನೀವು ಮಾಡಲ್ಲ ಅಂದರೆ ಕಂಟೆಪ್ಟ್ ಆಫ್ ಕೋರ್ಟ್ ಆಗ್ತದೆ. ನಮ್ಮನ್ನು ಯಾರನ್ನ ದೇವೇಗೌಡರ ಕಾಲದಾಗ ಚೀಫ್ ಸೆಕ್ರೆಟರಿನ ಜೈಲ್ಗೆ ಹಾಕಿದ್ರಲ್ಲ, ಹಾಗೆ ನಮ್ಮನ್ನು ಕೂಡ ಹಾಕ್ಬೋದು ಅಂತಕ್ಕಂಥ ಯೋಚನೆ ನಿಮಗೆ ಇಲ್ದಿರಾ? ಈ ಮಾದಿಗರಿಗೆ ದನಿನೇ ಇಲ್ಲ,
ಇವ್ರು ಕೇಳೋ ಗಟ್ಟಿಗಾರರಿಲ್ಲ, ಈ ಎಮ್ ಎಲ್ ಎಗಳಿಗೆ ದನಿ ಇಲ್ಲ, ಈ ಮಿನಿಸ್ಟ್ರುಗಳು ಒಂದು ರೀತಿಯ ಶಕ್ತಿ ಇಲ್ಲದ ಮಿನಿಸ್ಟ್ರುಗಳು ಅಂತ ತಿಳ್ಕೊಂಡು ಈ ರೀತಿ ಮಾಡೋದು ಸರಿ ಇಲ್ಲ. ಆಮೇಲೆ ಕೆ ಎಚ್ ಮುನಿಯಪ್ಪನವರಾಗಲಿ ಅಥವಾ ತಿಮ್ಮಾಪುರರಾಗಲಿ, ನೀವು ಹೋಗೋವಾಗ ನಿಮ್ಮ ಜೊತೆಯಲ್ಲಿ ಒಲೆಯರನ್ನು ಕರ್ಕೊಂಡು ಹೋಗ್ರಿ, ಮಿನಿಸ್ಟ್ರುಗಳನ್ನ ಲಂಬಾಣಿ ಬಾಯ್ಗಳನ್ನ ಕರ್ಕೊಂಡು ಹೋಗ್ರಿ. ಯಾಕೆ ಬರಬಾರ್ದು ಅವರು? ಅವಾಗ ಶಕ್ತಿ ಬರ್ತದೆ ನಿಮಗೆ. ಇಲ್ಲ ಹೇಳ್ರಿ, ನಾವು ರಾಜೀನಾಮೆ ಕೊಡ್ತೀವ್ರಿ, ನಿಮ್ಮ ಸಮಸ್ಯೆ ಬೇಡ ಅಂತ ಹೇಳ್ರಿ, ಏನು ಗಡ್ಡೋಗ್ಬಿಡ್ತದ, ಏನು ಹೋಗೋಕ್ಕೋಗಲ್ಲ. ಆ ರೀತಿ ತೀರ್ಮಾನ ಅವರು ತಗೊಳ್ಳಿ, ನೀವು ತೀರ್ಮಾನವನ್ನು ಈ ಥರ ತಗೊಳ್ಳಿ. ನಾವು ಇವತ್ತು ನೆಕ್ಸ್ಟ್ ಮಾಡಬೇಕಾದ್ದು, ನನ್ನ ಒಂದು ಸಣ್ಣ ಸಲಹೆ ಏನಪ್ಪ ಅಂದರೆ, ನೀವು ಹೆಡ್ಕ್ವಾರ್ಟ್ರಲ್ಲಿ ಧರಣಿ ಮಾಡೋಕ್ಕೆ ಹೋಗ್ಬೇಡಿ. ಏನೇನು ಮಕ್ಕಳು ಧರಣಿ ಮಾಡೋಕ್ಕೆ ಸುಮ್ಮನೆ ಕೂತ್ಕೊಳ್ಳಿ, ಸುಮ್ಮನೆ ಅಂತ ಬಿಟ್ಬಿಡ್ತಾರೆ ಇವರು. ಇವರೇನು ಆರ್ಡಿನರಿ ಜನ ಅಲ್ಲ ಇವರು, ಇವರು ಮನುವಾದಿಗಳಲ್ಲಿ ಒಂಥರ ಇಂಟಲೆಕ್ಚುಯಲ್ಸ್ ಮನುವಾದಿಗಳು. ಏನಪ್ಪ ಅದು ಹೇಳ್ತಾರೆ, ಇಂಟಲೆಕ್ಚುಯಲ್ಸ್ ಮನುವಾದಿಗಳು. ಆಮೇಲೆ ಏನು ಹೇಳ್ತಾರೆ, ಜಾತ್ಯಾತ ಮನುವಾದಿಗಳು. ಜಾತ್ಯಾತರಲ್ಲಿ ಕೂಡ ಮನುವಾದ ತುಂಬಿಕೊಂಡಿರ್ತಾರೆ ಬ್ಲಡ್ಡಲ್ಲಿ, ಬ್ರೈನಲ್ಲಿ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಎಮ್ ಎಲ್ ಎ ಎಮ್ ಪಿ ಮಿನಿಸ್ಟ್ರುಗಳ ಮನೆ ಮುಂದೆ ಕಾರ್ಯಕ್ರಮ ಹಾಕೇಳ್ರಿ. ನಾವು ಕೂಡ ಒಂದು ಕಾಲ್ ಕೊಟ್ಟರೆ 100,000 ಜನ ಇವತ್ತು ಬರ್ತಕ್ಕಂಥ ಶಕ್ತಿಯನ್ನು ನಾವು ಕರ್ನಾಟಕದಲ್ಲಿ ಇಟ್ಕೊಂಡಿದ್ದೀವಿ. ನೀವೇನು ಚಂದ ಕೇಳ್ತೀರ, ಚಂದ ಕೊಡ್ತೀವಿ. ನಿಮ್ಮ ಜೊತೆಗೆ ಬೇಕಾ, ನಾವು ಇರ್ತೀವಿ. ನಾವು ಯಾರಿಗೂ ಎದುರೋರಲ್ಲ, ಬೆದರಲ್ಲ. ನೀವು ಕೂಡ ಇಡೀ ಜೀವನವನ್ನು ಕಳ್ಕೊಂಡಿದ್ದೀರ, ಮಕ್ಕಳು ಮರಿ ಹೆಂಡತಿ ಸಮಾಜ ಅಂದಿರ, ಮೊಟ್ಟೆ ಕಡೆ 101 ಪ್ರಾಬ್ಲಮ್ ಇದ್ದರೂ ಕೂಡ ಎಲ್ಲವನ್ನು ಕೊಟ್ಟು ನೀವು ಮಾಡಿದಿರ, ನಿಮ್ಗೆ ಎಲ್ಲ ಥರದ ಸಪೋರ್ಟ್ ಸಿಕ್ಕಿದೆ. ಈ ನಿಟ್ಟಲ್ಲಿ ತೀರ್ಮಾನ ತಗೊಳ್ಬೇಕು. ನಾಳೆದು ಆಗ್ತದಂತ ನಂಬಿಕೆ ಅನ್ಕೊ ನನಗಿಲ್ಲ, ನಾಳೆ ಆಗ್ತದಂತ ನಂಬಿಕೆ ನನಗಿಲ್ಲ. ಯಾರೋ ಪಾಪ ನಮ್ಮ ಇವರಿದಾರಲ್ಲ ನರೇಂದ್ರ ಸ್ವಾಮಿ ಅಂತ ಕೆಸಮೇ ಮಾತಾಡಿಸ್ತಾರೆ, ಇದಕ್ಕೊಂದು ಕಮಿಟಿ ಆಗಬೇಕು, ವೈಜ್ಞಾನಿಕ ಆಗಿಲ್ಲ, ಸರಿಯಾಗೋದಾಗಿಲ್ಲ, 6 ಜನ ಲಿಸ್ಟೇ ಇಲ್ಲ, 6 ಜನ ಯಾರು ಹೆಸರೇ ಹೇಳಿಲ್ಲ, ಅದಕ್ಕೆ ಇನ್ನೊಂದು ಕಮಿಟಿ ಆಗಬೇಕು ಅಂತೇಳಿ ಅವ್ರು ಮಾತಾಡಿಸ್ತಾರೆ. ನರೇಂದ್ರ ಸ್ವಾಮಿ ಏನು ಡಿ ಕೆ ಮಾತು ಕೇಳಲ್ವಾ, ಸಿದ್ದರಾಮಯ್ಯ ಮಾತು ಕೇಳಲ್ಲ, ಬೇರೆಲ್ಲ ಬಂದೆ ನೀವು ಮಾತಾಡಿ ಕೂತು ಚರ್ಚೆಗಳು ಮಾಡಿ ಕ್ಯಾಬಿನೆಟಲ್ಲಿ ಪಾಸ್ ಮಾಡಲ್ವಾ, ಸೆಷನ್ನಲ್ಲಿ ಪಾಸ್ ಮಾಡಲ್ವಾ, ಇದನ್ನು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಅದನ್ನು ಗಟ್ಟಿ ದನಿಯಲ್ಲಿ ಕೇಳ್ತಕ್ಕಂಥ ಕೆಲಸಗಳನ್ನು ನೀವು ಮಾಡಿ ನಿಮ್ಮ ಜೊತೆಯಲ್ಲಿ ನಾವು ಸಂಪೂರ್ಣವಾಗಿರ್ತೀವಿ ಅಂತಕ್ಕಂಥದ್ದನ್ನು ಹೇಳಬೇಕಾಗಿದೆ. ಆಮೇಲೆ ನಮಗೂ ಕೂಡ ಭಾಳಷ್ಟು ಜನ ಹೇಳಿದ್ರು, ಅಯ್ಯೋ ಮುನಿಯಪ್ಪನವರೇ ರಾಜೀನಾಮೆ ಕೊಟ್ಬಿಟ್ರಲ್ಲ, ಯಾಕೆ ಕೊಟ್ಬಿಟ್ರಿ ಅಂತೇಳಿ. ನಮಗೇನು ಅದೇನು ಬೇಸರ ಇಲ್ಲ, ನಾವೇನು ಅದಕ್ಕೆ ಇದಕ್ಕೆ ಅಂಟ್ಕೊಂಬಂದರಲ್ಲ. ನಮ್ಗೆ ಯಾರೋ ಪಾಪ ಬಿ ಜೆ ಪಿಯವರು ಭಾಳ ಜನ ಮಾತಾಡಿದ್ರು, ಪಾರ್ಟಿಗೆ ಸೇರ್ತೀರ ಸಾರ್, ನಮ್ಮ ಮಾತುಕತೆ ನಡೀತಾ ಇದೆ ಅಂತ ಯಾರೋ ದಳದೋ ಕೇಳಿದರು. ಆಮೇಲೆ ನಮ್ಮ ಕಾಂಗ್ರೆಸ್ ಅವರು ಕೂಡ ಸಿದ್ದರಾಮಯ್ಯನ ಪರ ಒಂದು 2-3 ಜನ ಮಾತಾಡಿದ್ರು. ಇಲ್ಲ ರೀ, ನಾವು ಆ ಥರದವರಲ್ಲ, ನಮ್ಮ ರೂಟೇ ಬೇರೆ. ನಾವು ಅಂಬೇಡ್ಕರು, ಕಾಂಚನಮ್ಮವ್ರ ಸಿದ್ಧಾಂತವನ್ನೇ ಮುಂದುವರ್ಸಂತಾರೆ ನಾವು. ನಾವು ಎಮ್ ಎಲ್ ಎ ಮಿನಿಸ್ಟರ್ ಆಗಬೇಕಾದ್ರೆ 25-30 ವರ್ಷಕ್ಕೆ ನಾನು 3-4 ಟೈಮ್ ಎಮ್ ಎಲ್ ಎ ಆಗೋದಾಯಿತು, ಮಿನಿಸ್ಟರ್ ಆಗೋದಾಯಿತು. ಅದೇ ನನ್ನ ಎಚ್ಚರಿಕೆನ ಅಷ್ಟು ದೊಡ್ಡದು ಅಲ್ಲವೇ ಅಲ್ಲ. ನಮ್ಮದೊಂದು ಟೀಮ್ ಇದೆ, ನಿಮ್ಮ ಜೊತೇಲಿ ನಾವು ಗಟ್ಟಿಗೆ ನಿಲ್ತೀವಿ. ನೀವು ಧೈರ್ಯದಿಂದ ಕೂಡಲೇ ಕ್ರಮ ತಗೊಬೇಕು, ನೀವು ಹಿಂದೆ ಮುಂದೆ ಹಾಕಬೇಡಿ. ಸಿದ್ದರಾಮಯ್ಯನ ಅಷ್ಟೇ ಪೂರ್ತಿ ನಂಬಕ್ಕೆ ಹೋಗಬೇಡಿ. ನನ್ನ ಮಾತು ಕೇಳಿ ಸ್ವಲ್ಪ ದಯವಿಟ್ಟು, ನನ್ನ ಸಲಹೆ ಅದು ಮಾತು ನೀವು ಕೇಳಿದರೆ ನಿಮ್ಮ ಇಷ್ಟ ಅದು, ಅರ್ಥ ಆಯ್ತಾ? ಸಿದ್ದರಾಮಯ್ಯನ ಮಾತನ್ನು ನೀವು ನಂಬಕ್ಕೆ ಹೋಗಬೇಡಿ, ಯಾರನ್ನು ಪೂರ್ತಿ ನಂಬಕ್ಕೆ ಹೋಗ್ಬೇಡಿ. ನಂಬದಂಗಿರಿ, ನಂಬಿದಂಗಿರಿ, ನಂಬಕ್ಕೆ ಹೋಗಬೇಡಿ. ನಿಮ್ಮ ಕಾರ್ಯಕ್ರಮವನ್ನು ನೀವು ಹಾಕೇಳಿ, ನಿಮ್ಮ ಜೊತೆಯಲ್ಲಿ ಎಲ್ಲ ತನುಮಾನ ಧನ ಎಲ್ಲದಕ್ಕೂ ನಾವು ಕೂಡ ನಿಂತು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಕೂಡ ಮಾಡ್ತೀವಿ. ಮುಂದಿನ ದಿನದಲ್ಲಿ ನಿಮ್ಮಂಥವ್ರು ಕೂಡ ಅಸೆಂಬ್ಲಿಗೆ ಹೋಗ್ದಿರ ಆಡರ್ ಆಡ್ಕೊಂಡಿದ್ರೆ, ಅಸೆಂಬ್ಲಿಗೆ ಹೋಗ್ದಿರ ತಪ್ಪಡೆ ಹೊಡ್ಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ. ಬಿಡ್ರಪ್ಪ, ತಪ್ಪಡೆ ಹೊಡಿದ್ರೆ ಆಡಾಡ್ತೀರ, ಮತ್ತೆ ನಮ್ಗೆ ಓಟ್ ಹಾಕ್ತೀರಾ? ಪಾಪ ಅವ್ರು ಎಲ್ಲರೂ ಹೋಗ್ತಾರೆ, ಎಲ್ಲಿ ಹೋಗಲ್ಲ ಅಂತಕ್ಕಂಥ ಭಾವನೆ ಇರ್ತದೆ. ಅದು ಬೇಡ, ಇಡೀ ನಿಮ್ಮ ಜೀವನ ಎಲ್ಲ ಕಳ್ಕೊಂಡಿದ್ದೀರಾ. ಅದರಿಂದ ದಯವಿಟ್ಟು ಈ ಹೋರಾಟವನ್ನು ಎಮ್ ಎಲ್ ಎ ಎಮ್ ಪಿಗಳು ಮಿನಿಸ್ಟ್ರ್ ಮನೆ ಮುಂದೆ ಹಾಕ್ಕೊಬೇಕು. ಚೀಫ್ ಮಿನಿಸ್ಟರ್ನ ಮನೆಯಿಂದ ಹೊರಗಡೆ ಹೋಗ್ಬಿಡಬಾರ್ದು. ಮುಖ್ಯಮಂತ್ರಿ ನಮ್ಮವರು ಅಂತ ನಾವು ತಿಳ್ಕೊಂಡು ಅವ್ರು ತಿಳ್ಕೊಬೇಕಲ್ಲ ಅವ್ರು ನಮ್ಮವರು ಅಂತ. ಬೇರೆ ಎಲ್ಲ ಮಾಡೋಕ್ಕಾಗ್ತದ? ಬೋಗಸ್ ಸರ್ಟಿಫಿಕೇಟ್ ಮುಚ್ಚಾಕತ್ತದ? ಪ್ರೊಮೋಷನ್ಗಳು ಮಾಡೋಕ್ಕಾಗ್ತದ? ಬೇಕಾದವ್ರಿಗೆ 80% ಎಲ್ಲ ಪೋಸ್ಟಿಂಗ್ ಕೀ ಪೋಸ್ಟ್ಗಳು ಕೊಡೋಕ್ಕಾಗ್ತದ? ಇದು ಕೊಡೋಕ್ಕೆ ಯಾಕಾಗಲ್ಲ ಅಂತಕ್ಕಂಥ ಪ್ರಶ್ನೆ ಇಟ್ಕೊಂಡು ನೀವು ಮಾಡಿದರೆ ನಿಮಗೆ ಸಂಪೂರ್ಣ ನಾವು ಏನಿದ್ದೀವಿ, ನೀವು ಪೂರ್ತಿ ಸಪೋರ್ಟ್ ಮಾಡ್ತೀವಿ.